ವೀಕ್ಷಕರೆಲ್ಲರಿಗೂ ಮಾಗಡಿ ಕಲಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗೆಜ್ಜೆ ವಸ್ತ್ರ ಹಾಗೆ ಹೂ ಬತ್ತಿ ಮತ್ತು ಬತ್ತಿನ ಯಾವ ರೀತಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ನಾವು ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಈ ರೀತಿ ಗೆಜ್ಜೆ ವಸ್ತ್ರ ಮತ್ತು ಹೂ ಬತ್ತಿ ಮತ್ತು ದೀಪಕ್ಕೆ ಬೇಕಾಗಿರುವ ಬತ್ತಿನ ಮಾಡ್ಕೊಬೋದು ಅತ್ತಿಯಿಂದ ನಾನು ಇವತ್ತು ಗೆಜ್ಜೆ ಬತ್ತಿನ ಮಾಡ್ತೀನಿ ಒಬ್ಬೊಬ್ರು ಅಂಗಡಿಲೆಲ್ಲ ಸಿಗುತ್ತಲ್ಲ ಆ ಕಾಟನಿಂದ ಮಾಡ್ತಾರೆ ಗಿಡದಲ್ಲಿ ಬೆಳೆದಿರೋ ಅತ್ತಿಯಿಂದ ದೇವರ ಪೂಜೆಗೆ ಬೇಕಾಗಿರುವ ಅತ್ತಿ ಮತ್ತೆ ಬತ್ತಿ ಗೆಜ್ಜೆ ವಸ್ತ್ರ ಮಾಡಿದ್ರೆ ತುಂಬಾ ಶ್ರೇಷ್ಠವಾದದ್ದು ನೋಡಿ ಇದೇ ಗಿಡದಲ್ಲಿ ಬೆಳೆದಿರೋ ಅತ್ತಿ ಇದರೊಳಗಡೆ ತುಂಬಾನೇ ಬೀಜಗಳು ಇರುತ್ತೆ ಒಂದು ಅತ್ತಿ ಗಿಡ ಹಾಕಿದ್ರೆ ಸಾಕು ತುಂಬಾ ಹತ್ತಿ ಬಿಡೋದರಿಂದ ನಾವು ಉಪಯೋಗಿಸಿ ಬೇರೆಯವರೆಗೂ ಸಹ ಹತ್ತಿನ ಬತ್ತಿ ಮಾಡೋದಕ್ಕೆ ಗೆಜ್ಜು ವಸ್ತ್ರ ಮಾಡೋದಕ್ಕೆ ಕೊಡ್ಬೋದು ನೋಡಿ ಎಷ್ಟೊಂದು ಬೀಜಗಳಿದ್ದಾವೆ ಈ ಬೀಜಗಳನ್ನೆಲ್ಲ ನೀಟಾಗಿ ಒಂದು ಇಲ್ದಂಗೆ ನಾವು ಹತ್ತಿಯಿಂದ ತೆಗಿಬೇಕಾಗುತ್ತೆ ಮತ್ತು ಏನಾದರೂ ಕಸ ಕಡ್ಡಿಗಳು ಏನಾದರೂ ಒಂದು ಸ್ವಲ್ಪ ಕಡ್ಡಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತಕ್ಕೊಬೇಕು ನಾವು ಬತ್ತಿನೇ ಆಗಲಿ ಹತ್ತಿನೇ ಆಗಲಿ ಈ ಥರ ಗೆಜ್ಜು ವಸ್ತ್ರ ಮಾಡಬೇಕಾದ್ರೆ ಮೊದಲೆಲ್ಲ ಸ್ನಾನ ಮಾಡಿಕೊಂಡು ಆಮೇಲೆ ನೀಟಾಗಿ ಶುಭ್ರವಾಗಿರಬೇಕಾಗುತ್ತೆ ಮತ್ತು ಮಾಡೋವಂಥ ಜಾಗವೂ ಸಹ ಚೆನ್ನಾಗಿರಬೇಕು ಡೈನಿಂಗ್ ಟೇಬಲ್ ಮೇಲೆ ಆಗಲಿ ಮತ್ತು ನಾವು ಊಟ ಮಾಡ್ತೀವಲ್ಲ ಆ ಸ್ಥಳದಲ್ಲೇ ಆಗಲಿ ಮಾಡಬಾರ್ದು ನಾವು ಯಾವುದೇ ದೇವರ ಕೆಲಸ ಮಾಡಬೇಕಾದ್ರೂ ಶುಭ್ರವಾಗಿ ಇರ್ತೀವೋ ಅದೇ ರೀತಿ ಸ್ನಾನ ಮಾಡಿಬಿಟ್ಟು ಈ ರೀತಿ ಬತ್ತಿನ ಹೊಸೆ ಬೇಕಾಗುತ್ತೆ ನಾನು ಮೊದಲೇ ಹೇಳ್ದಂಗೆ ಡೈನಿಂಗ್ ಟೇಬಲ್ ಮೇಲೆ ಆಗಲಿ ಮತ್ತು ನಾವು ಊಟ ಮಾಡೋ ಸ್ಥಳದಲ್ಲೇ ಆಗಲಿ ಮಾಡಬಾರ್ದು ಶುಭ್ರವಾದ ಜಾಗದಲ್ಲಿ ಒಂದು ಶುಭ್ರವಾದ ಬಟ್ಟೆ ಮೇಲೆ ಅಥವಾ ನೋಡಿ ಈ ರೀತಿ ವಸ್ತ್ರದ ಮೇಲೆ ಹಾಕಿ ಮಾಡೋದ್ರಿಂದ ಶುಭ್ರವಾಗಿರುತ್ತೆ ಬತ್ತಿನ ಯಾವ ರೀತಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಮೊದಲು ತೋರಿಸ್ತಾ ಇದ್ದೀನಿ ಹತ್ತಿಯಿಂದ ಎಲ್ಲ ಬೀಜಗಳ್ನ ಅದರೊಳಗೆ ಅದರೊಳಗಿರೋ ಕಸ ಕಡ್ಡಿಗಳನ್ನೆಲ್ಲ ತೆಗೆದಾದ್ಮೇಲೆ ನೋಡಿ ಈ ರೀತಿ ಉದ್ದ ಉದ್ದಕ್ಕೆ ಮಾಡ್ಕೊಬೇಕಾಗುತ್ತೆ ಬತ್ತಿನ ಹತ್ತಿನ ಉದ್ದಕ್ಕೆ ಒಸ್ಕೊಂಡಾದ್ಮೇಲೆ ನಮಗೆ ಬತ್ತಿ ಮಾಡೋದಕ್ಕೆ ಎಷ್ಟು ಉದ್ದ ಬೇಕೋ ಅಷ್ಟು ದನ ಕಟ್ ಮಾಡಿ ಇಟ್ಕೊಬೇಕಾಗುತ್ತೆ ನೋಡಿ ಅಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಇದು ಅಂಚಿಗಡ್ಡಿ ಅಂಚಿಗಡ್ಡಿಯಿಂದ ನೋಡಿ ಈ ರೀತಿ ನಾವು ಬತ್ತಿನ ಒಸಿಯೋದು ಯಾವುದೇ ಪರಕೆ ಅಂದರೆ ಕಡ್ಡಿ ಹಳ್ಳಿಗಳಲ್ಲೆಲ್ಲ ಬಳಸ್ತಾರಲ್ಲ ಆ ಪರಕೆ ಕಡ್ಡಿಯಿಂದ ನಾವು ಬತ್ತಿನ ಮಾಡೋದು ಆದರೆ ಇದು ಉಪಯೋಗ ಮಾಡಿರೋ ಪರಕೆ ಕಡ್ಡಿನ ಉಪಯೋಗ ಮಾಡಬಾರ್ದು ಈ ರೀತಿ ಬತ್ತಿ ಒಸಿಯೋದಕ್ಕೆ ನಾವು ಮನೆಗೆ ಗುಡಿಸೋದಿಕ್ಕೆ ಇನ್ನೂ ಉಪಯೋಗ ಮಾಡಿರಲ್ವಲ್ಲ ಆ ಪರಕೆಯಲ್ಲಿ ಈ ರೀತಿ ಕಡ್ಡಿನ ತಗೊಂಡು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನೋಡಿ ಹೀಗೆ ಬತ್ತಿನ ಒಸ್ಕೊಬೇಕಾಗುತ್ತೆ ನೋಡಿ ಒಂದು ಮಣೆ ಮೇಲೆ ಆಗಲಿ ಒಂದು ಕಲ್ಲಿನ ಮೇಲೆ ಆಗಲಿ ಒಸ್ಕೊ ಒಸ್ಕೊಬೇಕಾಗುತ್ತೆ ನಾವು ಎಷ್ಟು ಟೈಟಾಗಿ ಒಸಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಬತ್ತಿನ ಒಸಿಬೇಕಾದ್ರೆ ಆ ಕಡೆ ಈ ಕಡೆ ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ಒತ್ಕೊಂಡೆಲ್ಲ ಒಸಿಯೋದ್ರಿಂದ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್ ಹೀಗೆ ಟೈಟಾಗಿ ಒಸಿಬೇಕಾಗುತ್ತೆ ನಾವು ಎಷ್ಟು ಟೈಟಾಗಿ ವಸೀತೀವೋ ಅಷ್ಟು ಚೆನ್ನಾಗಿ ದೀಪದಲ್ಲಿ ಎಣ್ಣೆ ಎಲ್ಲನ ಫುಲ್ಲು ಖಾಲಿಯಾಗೋವರೆಗೂ ಉರಿಯುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಹೀಗೆ ನಾನು ಮಾಡಿರೋ ಹತ್ತಿಯಿಂದ ಎಲ್ಲ ಬತ್ತಿಗಳನ್ನೂ ಮಾಡ್ಕೊಬೇಕಾಗುತ್ತೆ ನೋಡಿ ಈ ರೀತಿ ಒಸಿಯೋದ್ರಿಂದ ತುಂಬ ಶುದ್ಧವಾಗಿ ಶುಭ್ರವಾಗಿ ಇರುತ್ತೆ ನಮಗೆ ಬೇಕಾದಷ್ಟು ಹತ್ತಿಯಿಂದ ಬತ್ತಿಗಳನ್ನ ಮಾಡ್ಕೊಬೋದು ಫ್ರೆಂಡ್ಸ್ ಈಗ ಬತ್ತಿನ ಯಾವ ರೀತಿ ಸುಲಭವಾಗಿ ಮನೇಲೇ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡಿದ್ದಾಯಿತು ಈಗ ಅದೇ ರೀತಿ ಗೆಜ್ಜೆ ವಸ್ತ್ರನ ಎಷ್ಟು ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಬೋದು ಸುಲಭವಾಗಿ ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದೇ ಹತ್ತಿನ ತೊಗೊಂಡಿರೋದು ನಾವು ಬೆಳೆದಿರೋ ಹತ್ತಿನ ತೊಗೊಂಡು ಅದರೊಳಗಡೆ ಈರೋ ಬೀಜಗಳ್ನೆಲ್ಲನ ತೆಗೆದಿಟ್ಕೊಂಡಿದ್ದೀವಿ ನೋಡಿ ಒಂದು ಸ್ವಲ್ಪ ಕಸ ಕಡ್ಡಿ ಎಲ್ಲ ಕಾಣಿಸೋದಿಲ್ಲ ನೋಡಿ ಈ ರೀತಿ ಉದ್ದ ಉದ್ದಕ್ಕೆ ನಾವು ಮಾಡ್ತಾಯಿದ್ರೆ ಅದರೊಳಗೆ ಏನಾದರೂ ಕಸ ಕಡ್ಡಿಗಳೆಲ್ಲ ಇದ್ದರೆ ನಮಗೆ ಕಾಣಿಸುತ್ತೆ ಆವಾಗ ತೆಗೆದು ಹಾಕೊಂಬೋದು ನಾವು ಎಷ್ಟು ಉದ್ದು ಕಳಿತೀವೋ ಅಷ್ಟು ಉದ್ದ ಬರ್ತಾ ಇರುತ್ತೆ ಏನು ಕಟ್ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉದ್ದ ಉದ್ದಕ್ಕೆ ಬಂದಿದೆ ಅಂತಂದ್ಬಿಟ್ಟು ನೋಡಿ ಇದೇ ರೀತಿ ನಮಗೆ ಬೇಕಾದಷ್ಟು ಗೆಜ್ಜೆ ವಸ್ತ್ರನ ಉದ್ದಕ್ಕೆ ಮಾಡ್ಕೊಬೋದು ಹಬ್ಬ ಹರಿದಿನಗಳಲ್ಲಿ ಒಂದು ಎಂಟು ದಿವ್ಸ ಮುಂಚೆನೇ ಮಾಡಿ ಇಟ್ಕೊಂಡ್ರೆ ನಮಗೆ ಹಬ್ಬಗಳಲ್ಲಿ ಹಾಕೋದಿಕ್ಕೆ ಎಲ್ಲನ ಈಸಿ ಆಗುತ್ತೆ ನೋಡಿ ಹೊಸ್ತಾದಮೇಲೆ ಉದ್ದುದ್ದಕ್ಕೆ ಹೊಸ್ತಾದಮೇಲೆ ಈಗ ನಿಧಾನವಾಗಿ ನಾವು ಸಮ ಮಾಡ್ಕೊಬೇಕಾಗುತ್ತೆ ನಿಧಾನವಾಗಿ ಮಾಡ್ಕೊಬೇಕಾಗುತ್ತೆ ತುಂಬ ಒತ್ಬಿಟ್ಟು ಹತ್ತಿನ ಮಾಡಬಾರ್ದು ಒತ್ತಿದ್ರೆ ಏನಾಗುತ್ತೆ ಅಂದರೆ ನಾವು ಎಷ್ಟು ಒತ್ತುತ್ತೀವೋ ಅಷ್ಟು ಕಮ್ಮಿ ಆಗ್ತಾ ಇರುತ್ತೆ ನೋಡಿ ಸುಮ್ಮನೆ ಮಾತ್ರ ಸಮ ಮಾಡ್ಕೊಬೇಕಾಗುತ್ತೆ ನೋಡಿ ನೋಡಿ ಹಾಗೆ ಕೈಯಲ್ಲಿ ಸುಮ್ಮನೆ ಹಿಂಗೆ ಸಮ ಮಾಡ್ಕೊಬೇಕು ಒಂದು ಬಟ್ಟೆ ಮೇಲೆ ಸಮ ಮಾಡ್ಕೊಬೇಕಾಗುತ್ತೆ ನೋಡಿ ಹೀಗೆ ನಾನು ತೊಗೊಂಡಿರೋ ಹೊತ್ತಿಯಿಂದ ಗೆಜ್ಜೆ ವಸ್ತ್ರ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಗೆಜ್ಜೆ ವಸ್ತ್ರನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ನೀರು ತೊಗೊಂಡು ಇಲ್ಲಾಂದರೆ ಹಾಲಿಂದಲೂ ಮಾಡ್ಕೊಬೋದು ಇಲ್ಲ ನೀರಿಂದಲೂ ಬೇಕಾದರೆ ಮಾಡ್ಕೊಬೋದು ನಮಗೆ ಎಷ್ಟು ಉದ್ದ ಬೇಕು ದಪ್ಪ ಬೇಕು ಅಂದರೆ ದಪ್ಪ ಆರ ಸಣ್ಣ ಬೇಕು ಅಂದರೆ ಸಣ್ಣ ಆರ ಮಾಡ್ಕೊಬೋದು ನಾನು ಇಲ್ಲಿ ಆಗಿ ಗೆಜ್ಜೆ ವಸ್ತ್ರನ ಮಾಡ್ತಾಯಿದ್ದೀನಿ ತುಂಬ ದೊಡ್ಡದಾಗೂ ಮಾಡ್ತಾಯಿಲ್ಲ ತುಂಬ ಸಣ್ಣದಾಗೂ ಮಾಡ್ತಾಯಿಲ್ಲ ನೋಡಿ ಹೀಗೆ ನೀರಿನಿಂದ ಮಾಡ್ತಾಯಿದ್ದೀನಿ ಬೇಕು ಅಂದರೆ ಹಾಲಿನಿಂದ ಮಾಡಿಬಿಟ್ಟು ಒಂದು ದಿವಸ ಎರಡು ದಿವಸ ಈಚೆಗಡೆ ಇಟ್ಟರೆ ಅದು ನೀಟಾಗಿ ಹಾಲೆಲ್ಲನ ಚೆನ್ನಾಗಿ ಒಣಗಿಕೊಳ್ಳುತ್ತೆ ನಾವು ನೀರಿಂದ ಮಾಡಿದ್ರೆ ಅದನ್ನೇನು ಒಣಗಿಸೋ ಅವಶ್ಯಕತೆ ಇರೋದಿಲ್ಲ ಹೆಜ್ಜೆ ವಸ್ತ್ರನ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಅರಿಶಿಣದ ಪುಡಿನ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊತಾ ಇದ್ದೀನಿ ಕುಂಕುಮ ಬೇಕಾದರೂ ಹಾಕೊಬೋದು ಇಲ್ಲಾಂದರೆ ಅರಿಶಿಣ ಕುಂಕುಮ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಹಾಕೊಬೋದು ನಾನು ಇಲ್ಲಿ ಅರಿಶಿಣದಿಂದ ಮಾಡ್ತಾಯಿದ್ದೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನಿಮ್ಮ ಕಣ್ಣಿಗೆ ಯಾವುದು ತಂಪು ಅನಿಸುತ್ತೋ ಅದರಿಂದ ಮಾಡ್ಕೊಬೋದು ನೋಡಿ ಈಗ ಈ ರೀತಿ ಮಾಡ್ಕೊಬೇಕಾಗುತ್ತೆ ನಾನು ಅದು ಮಾಡಿದ್ದು ಆವಾಗಲೇ ಮಾಡಿದ್ದು ಪ್ಲೇನಾಗಿ ಮಾಡಿ ತೋರಿಸಿದ್ದು ಅದಕ್ಕೇನು ಕಲರ್ ಏನೂ ಹಾಕಿಲ್ಲ ಈಗ ಮಾಡಿ ತೋರಿಸ್ತಾ ಇರೋದು ಅರಿಶಿಣದಿಂದ ನಾನು ಗೆಜ್ಜೆ ವಸ್ತ್ರನ ಯಾವ ರೀತಿ ರೆಡಿ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ನೋಡಿ ಆವಾಗ ಹಾಲಿಂದ ಮತ್ತು ನೀರಿಂದ ಮಾಡಿಬಿಟ್ಟು ಹಾಗೆ ಮಾಡಿಕೊಂಡ್ರೆ ಒಂದು ಎಂಟು ದಿವ್ಸ ಹದಿನೈದು ದಿವಸ ಮುಂಚೆ ಮಾಡಿಕೊಂಡ್ರೆ ಆಮೇಲೆ ನಾಳೆ ಹಬ್ಬ ಅನ್ನೋ ಟೈಮಲ್ಲಿ ಈ ರೀತಿ ನಾವು ಅರಿಶಿಣ ಆಗಿರ್ಬೋದು ಇಲ್ಲ ಕುಂಕುಮನ ಆಗಿರ್ಬೋದು ಒಂದು ಸ್ವಲ್ಪ ಹಚ್ಕೊಂಡ್ರೆ ತುಂಬ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಾವು ಹದಿನೈದು ದಿವಸ ಮುಂಚೆ ಇಲ್ಲ ಎಂಟು ದಿವ್ಸದ ಮುಂಚೆನೇ ಗೆಜ್ಜೆ ವಸ್ತ್ರ ಮಾಡಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಕಲ್ಲರು ಕಮ್ಮಿ ಆಗುತ್ತೆ ನೀರಿಂದ ಇಲ್ಲಾಂದರೆ ಹಾಲಿಂದ ನಾವು ಗೆಜ್ಜೆ ವಸ್ತ್ರ ಮಾಡಿ ಆಗಿ ಮಾಡಿಕೊಂಡು ನಾಳೆ ಹಬ್ಬ ಇದೆ ಅನ್ನೋ ಟೈಮಲ್ಲಿ ನಾವು ಆಗಿ ಗೆಜ್ಜೆ ವಸ್ತ್ರ ಮಾಡಿ ಮಾಡಿಕೊಂಡಿರ್ತೀವಲ್ಲ ನೋಡಿ ಈ ರೀತಿ ಅರಿಶಿನ ಕಲಿಸ್ಕೊಂಡು ಅರಿಶಿಣದಿಂದ ಇಲ್ಲಾಂದರೆ ನಮಗೆ ಇಷ್ಟ ಆದರೆ ಕುಂಕುಮದಿಂದ ನೋಡಿ ನಾವು ಗೆಜ್ಜೆ ವಸ್ತ್ರನ ಮಾಡಿ ಮಡಗಿರ್ತೀವಲ್ಲ ಅದಕ್ಕೆ ಹಚ್ಚೋದ್ರಿಂದ ಕಲ್ಲರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅರಿಶಿಣದಿಂದ ಮಾಡಿದ ಗೆಜ್ಜೆ ವಸ್ತ್ರ ಇದೇ ರೀತಿ ನಾವು ಕುಂಕುಮದಿಂದ ಮಾಡಿ ಇಲ್ಲ ಇಲ್ಲಾಂತಂದರೆ ಅರಿಶಿಣದಿಂದ ಎರಡು ಮಿಕ್ಸ್ ಮಾಡಿ ಮಾಡ್ಬೋದು ಅರಿಶಿಣ ಮತ್ತು ಕುಂಕುಮದಿಂದ ನೋಡಿ ಗೆಜ್ಜೆ ವಸ್ತ್ರನ ಸುಲಭವಾಗಿ ಮಾಡಿಕೊಂಡಿದ್ದಾಯಿತು ಈಗ ಹೂ ಬತ್ತಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ತುಂಬ ಸುಲಭವಾಗಿ ಮಾಡ್ಕೊಬೋದು ನೋಡಿ ಬೆಳೆದಿರೋ ಹತ್ತಿನ ತಗೊಂಡು ಅದರೊಳಗಿರೋ ಬೀಜ ಮತ್ತು ಅದರೊಳಗೆ ಏನಾದರೂ ಕಸ ನೆಲನ ಇರೋದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕಾಗುತ್ತೆ ಒಂದೇ ಒಂದು ಹತ್ತಿ ಗಿಡ ಇದ್ದರೆ ಸಾಕು ಊರಲ್ಲಿ ಇರೋರಿಗೆಲ್ಲರ್ಗು ಆಗುತ್ತೆ ಅಷ್ಟು ಹತ್ತಿಗಳು ಬಿಡ್ತಾ ಇರುತ್ತೆ ಮತ್ತು ತುಂಬ ವರ್ಷ ಇರುತ್ತೆ ಒಂದು ಐದರಿಂದ ಆರು ವರ್ಷ ಹತ್ತಿ ಗಿಡ ಇರುತ್ತೆ ನಾವು ನೀಟಾಗೆಲ್ಲ ಚೆನ್ನಾಗೆ ನೋಡಿಕೊಂಡ್ರೆ ಹತ್ತಿನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನೋಡಿ ಈಗ ಉದ್ದಕ್ಕೆ ಒಂದು ಸ್ವಲ್ಪ ಒಸ್ಕೊಂಡು ನೋಡಿ ಒಂದು ಸ್ವಲ್ಪ ಸ್ವಲ್ಪನೇ ಕಿತ್ಕೊಬೇಕಾಗುತ್ತೆ ಹಾಗೆ ನೀರನ್ನು ಎದ್ಕೊಂಡು ಮುಂದಗಡೆ ದೀಪ ಉರಿಯೋದಿಕ್ಕೆ ತುಪ್ಪದ ದೀಪ ಉರಿಯೋದಕ್ಕೆ ಕೈಯಲ್ಲಿ ಒಸ್ಕೊಬೇಕಾಗುತ್ತೆ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಹತ್ತಿನ ತೊಗೊಂಡು ತೊಗೊಂಡು ನೋಡಿ ಅಷ್ಟು ದಪ್ಪನಾಗಿ ನಾವು ಹತ್ತಿನ ಮಾಡ್ಕೊಬೇಕಾಗುತ್ತೆ ಹೂ ಬತ್ತಿ ಅಂತಂದರೆ ಎಲ್ಲನ ಒಂದು ಸ್ವಲ್ಪ ಗುಂಡು ಗುಂಡು ಇರುತ್ತೆ ನೋಡಿ ಫ್ರೆಂಡ್ಸ್ ಆದರೆ ಇವತ್ತು ನಾನು ಮಾಡಿ ತೋರಿಸ್ತಾ ಇರೋ ಹೂ ಬತ್ತೀಲಿ ಗುಂಡು ಗುಂಡಿಗೆ ಇಲ್ಲ ಹಾಗೇ ಎಲ್ಲ ಹಾಗೆ ಬಿಟ್ಟಿರೋದು ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ತುಪ್ಪ ಎಲ್ಲನ ಹೀರ್ಕೊಂಡು ಫುಲ್ಲು ಖಾಲಿ ಆಗೋವರೆಗೂ ಬತ್ತಿ ಎಲ್ಲ ನೀಟಾಗಿ ಉರಿಯುತ್ತೆ ಹಾಗಾಗಿ ಈ ರೀತಿ ಹೂ ಬತ್ತಿನ ಮಾಡ್ಕೊಬೋದು ತುಪ್ಪದ ಬತ್ತಿನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹತ್ತಿ ಎಲ್ಲನ ಹಿಂದೆ ಎಲ್ಲ ತುಂಬ ಸ್ಮೂತಾಗಿರೋದ್ರಿಂದ ನಾವು ಹಾಕಿರೋ ತುಪ್ಪ ಎಲ್ಲ ನೀಟಾಗಿ ಉರಿಯುತ್ತೆ ಅಷ್ಟು ಚೆನ್ನಾಗಿ ಉರಿಯುತ್ತೆ ನೀವೊಂದು ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ನಾನು ಎಷ್ಟು ಚೆನ್ನಾಗಿ ಇದೆ ಹಿಂದೆ ಎಲ್ಲ ಗುಂಡು ಗುಂಡಿಗೆಲ್ಲ ಹಾಗೇ ಹಿಂದೆ ಎಲ್ಲ ಹಾಗೆ ಓಪನ್ ಆಗಿ ಫ್ರೀಯಾಗಿ ಬಿಟ್ಟಿದೆ ಅತ್ತಿನ ಈ ರೀತಿ ಸುಲಭವಾಗಿ ಮಾಡ್ಕೊಬೋದು ತುಂಬ ಈಸಿ ನಾವು ಗುಂಡು ಗುಂಡಿಗೆ ಮಾಡೋ ಬತ್ತಿಗಿಂತ ತುಂಬ ಈಸಿಯಾಗಿ ಈ ಮೆಥಡಿಂದ ಮಾಡಿದ್ರೆ ನಾವು ಹೂ ಬತ್ತಿನ ಅಥವಾ ತುಪ್ಪದ ಬತ್ತಿನ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ನೋಡಿ ಟ್ರೈ ಮಾಡಾದ್ಮೇಲೆ ಯಾವ ರೀತಿ ಬತ್ತಿಗಳಲ್ಲಿ ಫುಲ್ಲು ತುಪ್ಪ ಎಲ್ಲ ಉರ್ದಿತ್ತು ಅಂತ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು ತುಂಬ ಸಿಂಪಲಾಗಿ ಹೂ ಬತ್ತಿ ಮತ್ತು ಗೆಜ್ಜೆ ಬತ್ತಿ ಹಾಗೆ ಬತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಮಾಡಿ ತೋರಿಸಿರೋ ಗೆಜ್ಜೆ ವಸ್ತ್ರ ಅಥವಾ ಗೆಜ್ಜೆ ಬತ್ತಿ ಹೂ ಬತ್ತಿ ಅಂದರೆ ತುಪ್ಪದ ಬತ್ತಿ ಮತ್ತೆ ಬತ್ತಿ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ನೀವು ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಹಾಗೆ ನೀವು ಮಾಗಡಿ ಕಾಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಿಮಗೆ ಗೊತ್ತಿರೋರಿಗೆ ನಿಮ್ಮ ನಿಮ್ಮ ಹಿತೈಶ್ರೀಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಯಾರೆಲ್ಲ ಈ ಚಾನೆಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದಿರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಫ್ರೆಂಡ್ಸ್ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ ಥ್ಯಾಂಕ್ ಯು